ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಚು ಹನಿ ಬ್ಲಾಗ್ಸ್. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ವಿಸಿಟ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಒಂದು ಬಿಗ್ ಹಾಯ್. ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಯಾರೆಲ್ಲ ಹೊಸದಾಗಿ ವಿವರ್ಸ್ ಬಂದಿದ್ದರೆ, ನಿಮಗೆ ನನ್ನ ಪರಿಚಯ ಇಲ್ಲ ಅಂತೇಳಿದರೆ ಪುಟ್ಟದಾಗ ಒಂದು ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸೊ ನನ್ನ ಹೆಸರು ಸಿಂಚನ. ಸೊ ನನಗೆ ಬಂದು ಒಂದು ಪುಟಾಣಿ ಬೇಬಿ ಇದ್ದಾಳೆ, 7 ಮಂತ್ಸ್ ಬೇಬಿ. ಸೊ ಅವಳ ಡೆವಲಪ್ಮೆಂಟ್, ಹಾಗೆಯೇ ಅವಳದೊಂದು ಮೈಲ್ ಸ್ಟೋನ್ಸ್ ಎಲ್ಲ ರೀಚ್ ಆಗೋದೆಲ್ಲನೂ ವೀಡಿಯೋಲಿ ಡಾಕ್ಯುಮೆಂಟ್ರಿ ಮಾಡಿ ಅಪ್ಲೋಡ್ ಮಾಡಿ ಅವಳ ಮೆಮೊರೀಸ್ಗೋಸ್ಕರ ಇಡಬೇಕು. ಹಾಗೆಯೇ ವೀಡಿಯೋಸ್ ಮಾಡೋಕ್ಕೆ ಒಂದು ಎಂಥೂಸಿಯಾಸಮ್, ಹಾಗೆಯೇ ಒಂದು ಸ್ವಲ್ಪ ಮೋಟಿವೇಷನ್ ಸಿಗೋದು ಯಾವಾಗ ಹೇಳಿ ನೀವು ಸಬ್ಸ್ಕ್ರೈಬ್ ಮಾಡಿದಾಗ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೋಪ್ ನಿಮ್ಮೆಲ್ಲರಿಗೂ ಕೂಡ ನಾನು ಎಂಟರ್ಟೈನ್ ಮಾಡ್ತಾ ಇದ್ದೀನಿ ಅಂತ. ದಯವಿಟ್ಟು ಒಂದ್ಸರಿ ನನ್ನ ಚಾನಲ್ನ ಚೆಕ್ ಮಾಡಿ, ನಿಮ್ಮ ಯಾರಿಗಾದ್ರು ವೀಡಿಯೋಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನೀವೆಲ್ಲ ತಂಬ್ಲೈನ್ ನೋಡೇ ಇರ್ತೀರ. ಸೊ ನಾನು ಕೆಲವೊಂದು ಬೇಬಿ ರೆಸಿಪೀಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಅದು ಪಾಪ ವೆಯ್ಟ್ ಗೇನ್ಗಾಗಿರ್ಬೋದು, ಬೇಬಿ ಡೆವಲಪ್ಮೆಂಟ್ಗಾಗಿರ್ಬೋದು, ಹಾಗೆಯೇ ತಿನ್ನಲ್ಲ ಅಂತ ಆಟ ಮಾಡುವಂಥ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಫುಡ್ಸ್ ಆಗಿರ್ಬೋದು, ಹಾಗೆಯೇ ನಿಮಗೆ ಸ್ವಲ್ಪ ಈಸಿ ಅನಿಸ್ಬೇಕು ಕೆಲಸ. ಸೊ ನಮಗೆ ಮನೇಲಿ ಅಡುಗೆ ಮಾಡ್ಕೊಂಡಿದ್ದೇನೆ, ಪಾಪಗಳು ತಿನ್ನಲ್ಲ ಅಂತ ಹೇಳ್ತಾರೆ. ಸೊ ಅದರಿಂದ ಆ ಥರದ್ದು ಒಂದು ಕೆಲವೊಂದು ರೆಸಿಪೀಸ್, ಒಂದು 4 ರೆಸಿಪೀಸ್ನ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಇವಾಗ ಆ ವಿಡಿಯೋಸ್ ಎಲ್ಲ ನೋಡ್ಕೊಂಡು ಬನ್ನಿ. ಫ್ರೆಂಡ್ಸ್, ನಾನಿಲ್ಲಿ ಫಸ್ಟು ಪಾಲಕ್ ತೊಗೊಂಡಿದ್ದೀನಿ. ಸೊ ನೋಡ್ತಿರ್ಬೋದು ಹಾರ್ಡ್ಲಿ ಒಂದು 3 to 4 ಲೀವ್ಸ್ ಸಾಕಾಗುತ್ತೆ. ಸೊ ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಗ್ರೈಂಡರ್ಗೆ ಹಾಕಿ ಸ್ವಲ್ಪ ಗ್ರೈಂಡ್ ಮಾಡಿಕೊಂಡೆ. ಆಪ್ಷನಲ್ ಅದು, ನೀವು ಬೇಕಿದ್ರೆ ತುಂಬ ಚಿಕ್ಕದಾಗಿ ಚಾಪರಲ್ಲಿ ಕಟ್ ಮಾಡ್ಕೊತೀರಾ ಅಂದ್ರೂ ಆಗುತ್ತೆ. ಬಟ್ ನಾನು ಸ್ವಲ್ಪ ಲೈಟಾಗಿ ಗ್ರೈಂಡ್ ಮಾಡಿಕೊಂಡೆ ಅಷ್ಟೇ. ಆ್ಯಂಡ್ ಇವಾಗ ಇಲ್ಲಿ ಗೋಧಿ ಹಿಟ್ಟು ಮತ್ತು ನೀರನ್ನ ಚೆನ್ನಾಗಿ ಲಂಬಿಸಿಲ್ದರ ಥರ ಮಿಕ್ಸ್ ಮಾಡಿದ್ದೀನಿ. ಸೊ ನಮಗೆ ಊಟಕ್ಕೆ ಬೇಕಿತ್ತು ಅದೇ ಮಿಕ್ಸ್ ಮಾಡ್ಕೊಂಡಿದ್ದನ್ನ ಇಲ್ಲಿ ಸಪ್ರೇಟಾಗಿ ಅವಳಿಗೋಸ್ಕರ ಪೋರ್ ಮಾಡ್ಕೊಂಡಿದ್ದೀನಿ. ಹಾರ್ಡ್ಲಿ 1 ಸೌಟ್ ಅಥವಾ 1.5 ಸೌಟ್ ಅಷ್ಟು. ಆ್ಯಂಡ್ ಅದ್ರ ಜೊತೆಗೆ ಬಂದು ಇಲ್ಲಿ ಸ್ವಲ್ಪ ಪಾಲಕ್ ಎಲೆ ನಾನು ಗ್ರೈಂಡ್ ಮಾಡಿದ್ನಲ್ವಾ, ಅದನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂತಂದರೆ ಎಲೆನೇ ಬೇರೆ ಕಡೆ, ಅಂದರೆ ಎಲೆ ರುಬ್ಬಿದ್ದು ಸ್ವಲ್ಪ ನೀರು ಹಾಕಿದ್ವಲ್ಲ ಅದೇ ಬೇರೆ ಕಡೆ, ಹಿಟ್ಟೇ ಬೇರೆ ಕಡೆ ಆಗೋಗಿರುತ್ತೆ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ತವನ ಸ್ವಲ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ ಲೈಟಾಗಿ. ಸೊ ತುಂಬ ಜಾಸ್ತಿ ತುಪ್ಪ ತಿನ್ನಿಸೋದು ಒಳ್ಳೆಯದಲ್ಲ ಅನ್ಕೋತೀನಿ ಮಕ್ಕಳಿಗೆ. ಸೊ ನಾನು ತುಂಬ ಎಷ್ಟು ಬೇಕೋ ಅಷ್ಟೇ ಕ್ವಾಂಟಿಟಿಲಿ ಕೊಡೋದು ತುಪ್ಪನ ಹನಿಗೆ ಬಂದು. ಆ್ಯಂಡ್ ಅದಾದಮೇಲೆ ತವದ್ಮೇಲೆ ನಾನು ದೋಸೆ ಹಾಕೊತಾ ಇದ್ದೀನಿ ಸ್ಪೂನಲ್ಲೇ. ತುಂಬ ಪುಟ್ ಪುಟಾಣಿದು ಅವಳಿಗೆ ನೋಡಿದ್ರೆ ಇಷ್ಟ ಆಗಬೇಕು ಅಂತ ಈ ಥರ ಮಾಡ್ತೀನಿ ನಾನು. ಸೊ ದೊಡ್ಡದು ಮಾಡಿ ತಿನ್ನಿಸ್ಬೋದು, ಆಪ್ಷನಲ್ ಹೆಂಗಿದ್ರು ಅವರು ಅದನ್ನು ಕಟ್ ಮಾಡೇ ತಾನೇ ತಿಂತಾರೆ. ನಾನು ಹನಿನ ಎತ್ಕೊಂಡಿದ್ದೆ, ಸೊ ಅದಕ್ಕೆ ಚೆನ್ನಾಗಿ ಬರ್ತಿಲ್ಲ ದೋಸೆ. ಗೊಂಬೆ ಗೊಂಬೆ ವಿಡಿಯೋ ಆಫ್ ಮಾಡ್ತೀಯ, ವಿಡಿಯೋ ಮಾಡ್ತಾಯಿದ್ರೆ ನಾನು ಅದನ್ನ ಸ್ವಲ್ಪ ಫ್ಲಿಪ್ ಮಾಡಿ ಎರಡು ಕಡೆ ಕೂಡ ಕುಕ್ ಮಾಡ್ಕೊತೀನಿ. ಸೊ ನಾವು ತಿನ್ನೋ ಥರ ಒಂದು ಕಡೆ ಕುಕ್ ಮಾಡಿದ್ರೆ ಪಾಪಗೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೋರ್ ಓವರ್ ಇದು ಬಂದು ಗೋಧಿ, ಅದು ಸ್ವಲ್ಪ ಹೈಟ್ ಅಲ್ವಾ ಅದಕ್ಕೋಸ್ಕರ. ಸೊ ಅದು ಫಸ್ಟ್ ಮಾಡಿದ್ದೆ ನಾನು, ನಾನೇ ತಿನ್ಕೊಂಡು ಬೇರೆ ಮಾಡಿದೆ, ನನಗೆ ವಿಡಿಯೋ ಮಾಡ್ತಿದ್ದೆಲ್ಲ ಕರೆಕ್ಟಾಗಿ ಬಂದಿರಲಿಲ್ಲ. ನಾನೇ ಕೊಡ್ತೀನಿ ಏ. ಚೆನ್ನಾಗಿದೆಯಾ? ವಾವ್, ಯು ಲೈಕ್ ಇಟ್? ಡು ಲೈಕ್ ಇಟ್? ಇಲ್ಲಿಟ್ಟರೆ ಏನು ಮಾಡ್ತಾಳೆ ಗೊತ್ತಾ, ಅವಳೆಲ್ಲನೂ ಹಿಂಗೆ ಮುಟ್ಬಿಡ್ತಾಳೆ, ಎತ್ಕೊಂಬಿಡ್ತಾಳೆ, ಚೆಲ್ಬಿಡ್ತಾಳೆ, ಇದ್ರ ಮೇಲೆ ಹಾಕ್ಕೊಟ್ರೆ ತಿಂತಾಳೆ ಅವಳು. ಕೆಲವೊಂದ್ಸರಿ ಹಾಕ್ಕೊಡ್ತೀನಿ ಬಟ್ ಇದೆ ಇನ್ನೂ ವಾಶ್ ಮಾಡಿಲ್ಲ. ಆ್ಯಂಡ್ ಅವಳಿಗೆ ಊಟಕ್ಕೆ ಟೈಮ್ ಆಗೋಗಿದೆ ಈಗ ಆಲ್ರೆಡಿ, ಅದಕ್ಕೆ ಹಂಗೆ ತಿನ್ನಿಸ್ತಾ ಇದ್ದೀನಿ. ಸೊ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಹಂಗೆ ಹಾಕ್ಕೊಡ್ತೀನಿ. ಕೆಲವೊಂದ್ಸರಿ ನೋಡ್ಬೋದು ಧೂಳು ಕಾಣಿಸ್ತಾ ಇರ್ಬೋದು ನಿಮ್ಗೂ. ಸೊ ಧೂಳೆಲ್ಲ ಕೂತಿದೆ, ಅದಕ್ಕೆ ನಾನೇ ತಿನ್ನಿಸ್ತಾ ಇರೋದು ಅಷ್ಟೇ. ಟೈಮ್ ಇದ್ದರೆ ಅದನ್ನೆಲ್ಲ ವಾಶ್ ಮಾಡಿ ಅದ್ರ ಮೇಲೆ ಹಾಕ್ಕೊಡ್ತೀನಿ ಅವಳಿಗೆ. ಪ್ಲೇಟ್ ಏನಾದರೂ ಇಟ್ಟರೆ ಅವಳು ಚೆಲ್ಬಿಡ್ತಾಳೆ, ಅದಕ್ಕೆ ಇದ್ರ ಮೇಲೇ ಸರ್ವ್ ಮಾಡಿ ಇದನ್ನು ತೆಗೆದು ವಾಶ್ ಮಾಡ್ಬೋದು. ಸೊ ಯೂಶಲಾಗಿ ಅದಕ್ಕೆ ಹಾಕ್ಕೊಡ್ತೀನಿ ಈ ಥರ ದೋಸೆ
ಅಥವಾ ಈ ಥರ ಏನಾದರೂ ಪುಟ್ಟ ಪುಟ್ಟ ಹಣ್ಣಿದವಳಿಗೆ ಹ್ಯಾಂಡಿ ಆಗಿರುವಂಥದ್ದು ಫ್ರೂಟ್ಸ್ ಎಲ್ಲ ಕೊಡಬೇಕಾದ್ರೆ ಆ್ಯಂಡ್ ಕೆಲವೊಂದು ಸರಿ ಈ ಥರ ಫೀಡ್ ಮಾಡಿಬಿಡ್ತೀನಿ ಅವಳಿಗೆ ಟೈಮ್ ಈಗ ಆಲ್ರೆಡಿ ಆಗೋಗಿದೆ ಅಂತ ಹೇಳಿದಾಗ ಅಷ್ಟೇ. ಆ್ಯಂಡ್ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿ ಕುಡಿಸ್ತೀನಿ. ಯೂಶ್ವಲಾಗಿ ಸರಿ ರೈಸ್ ಎಲ್ಲ ತಿಂದ ಕುಡಿಸೋದಕ್ಕಿಂತ ಈ ಥರ ದೋಸೆ ಐಟಮ್ಸ್ಗೆ ಜಾಸ್ತಿ ಕುಡಿಸ್ತೀನಿ. ಆ್ಯಂಡ್ ಈ ಗೋಧಿ ದೋಸೆ ಥರ ನಾನು ಮಾಡ್ತೀನಲ್ಲ ಇದನ್ನು ತುಂಬ ರೇರ್, ಇದ್ರೊಳಗೆ ಸೆಕೆಂಡ್ ಟೈಮ್ ಕೊಡ್ತಿರೋದು ಅಷ್ಟೇ ನಾನು. ಸೊ 15 ಡೇಸ್ಗೆ ಒನ್ಸ್ ಕೊಡ್ಬೋದು ಅಷ್ಟೇ. ಆ್ಯಂಡ್ ಅದು ಸ್ವಲ್ಪ ಹೀಟ್ ಅಲ್ವಾ ಬಾಡಿಗೆ, ಅದಕ್ಕೋಸ್ಕರ. ಆ್ಯಂಡ್ ಸರಿಲು ಕೂಡ ಗೋಧಿ ಹಾಕಿರ್ತಾರೆ ನಮ್ಮ ಮನೇಲಿ ಅದನ್ನ ಮಾಡಬೇಕಾದ್ರೆ. ಸೊ ಅದಕ್ಕೋಸ್ಕರ ನಾನೇನು ಜಾಸ್ತಿ ತಿನ್ಸಕ್ಕೆ ಹೋಗಲ್ಲ. ಇದು ವೀಟ್ ಅಂತ ಹೇಳಿ 15 ಡೇಸ್ ಒನ್ಸು ಒಂದೇ ಒಂದು ಮೀಲಾಗಿ ಕೊಡ್ತೀನಿ ಅವಳಿಗೆ ಅಷ್ಟೇ. ಅಲ್ಲ ಬೇಬಿ ಚೆನ್ನಾಗಿದೆಯಾ ಹೇಳು. ಬ್ಯಾಕ್ ಟು ಬ್ಯಾಕ್ ತಿನ್ನಿಸ್ತಾ ಇರಬೇಕು. ಚೆನ್ನಾಗಿದೆಯಾ? ಅಲ್ಲಿ ನೋಡಿ ಆಚೆ ಬಂದುಬಿಟ್ಟೈತೆ ಅಂತ ಅವಳೇ ತಳ್ಕೊ, ಅದು ಹೋಯ್ತು ಒಳಗಡೆ ಬಿಡು. ಹ್ಞೂ ಆಚೆ ಬಂದಿದ್ರೆ ಅವಳೇ ತಳ್ಕೊಳಕ್ಕೆ ಟ್ರೈ ಮಾಡ್ತಾವಳೆ, ಬುದ್ಧಿವಂತ ಮಗಳು ನನಗೆ. ಹನಿ ಇಟ್ಸ್ ಇಟ್ ಗುಡ್? ಇಷ್ಟ ಆಯ್ತಾ? ಡು ಲೈಕ್ ಇಟ್? ಅಲ್ಲಿ ಕೊಡಲ್ಲ ನಾನು, ತಿನ್ನಿಸ್ತೀನಿ ಅಷ್ಟೇ ನಾನು. ಸೊ ಫ್ರೆಂಡ್ಸ್ ನಾನು ಇವಳಿಗೆ ಫೀಡ್ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ರೆಸಿಪಿ. ಸೊ ನಾವು ಮಾಡಿಟ್ಕೊಂಡಿರೋಂಥ ರೈಸಲ್ಲೇ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ಸೊಪ್ಪಿಗೋಸ್ಕರ ನಾನು ಕೂಗಿಸಿದ್ದೆ, ಸೊಪ್ಪೆಲ್ಲ ಕುಕ್ ಮಾಡಿದ್ದೆ, ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಸಾಂಬಾರ್ ಪುಡಿ ಯಾವುದೂ ಆ್ಯಡ್ ಮಾಡಿರಲಿಲ್ಲ, ಚಿಲ್ಲಿ ಪೌಡರ್ ಆಗಿರ್ಬೋದು, ಖಾರ ಇರೋದು ಏನೂ ಆ್ಯಡ್ ಮಾಡಿಲ್ಲ, ಎಕ್ಸೆಪ್ಟ್ ಬೆಳ್ಳುಳ್ಳಿ ಮಾತ್ರ. ಸೊ ಅದಕ್ಕೋಸ್ಕರ ಬೆಳ್ಳುಳ್ಳಿ, ಒಂದೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಸೊಪ್ಪು ಟೊಮೊಟೊ ಎಲ್ಲ ಬಂದರೂ ಓಕೆ, ಏನೂ ಇಲ್ಲ, ಎಲ್ಲ ಒಳ್ಳೆಯದೇ. ಆ್ಯಂಡ್ ಅದಾದಮೇಲೆ ಒಂದು ಸ್ಮ್ಯಾಶರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು. ಸೊ ರೈಸು ಸ್ವಲ್ಪ ಓವರ್ ಕುಕ್ ಆಗಿಲ್ಲ, ಮಕ್ಕಳು ತಿನ್ನಿಸೋ ಥರ ಅಂದರೆ ನಾವು ತಿನ್ನೋ ಥರ ಇತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ಒಂದು ರೌಂಡು ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ಅದಾದಮೇಲೆ ಆರಿಸೋಕ್ಕೆ ಅಂತೇಳಿ ಮತ್ತೆ ಕುಕ್ಕರ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅದು ವಾಮ್ ಅದಾದಮೇಲೆ ಮತ್ತು ಅವಳದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಹನಿಗೆ ಫೀಡ್ ಮಾಡ್ತೀನಿ. ಸೊ ಇದು ತುಂಬ ಒಳ್ಳೆಯದು ಬೇಬಿ ಹೆಲ್ತ್ಗೆ. ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಬಂದು ರೈಸ್ ವಿತ್ ರ್ಯಾಡಿಶ್, ಅಂದರೆ ಮೂಲಂಗಿ ಮತ್ತು ರೈಸು ಸ್ಮ್ಯಾಶ್ ಮಾಡಿ ತಿನ್ನಿಸೋದು. ಸೊ ಇದು ಸಿಕ್ಕಾಪಟ್ಟೆ ಒಳ್ಳೆಯದು ಕೋಲ್ಡ್ ಮತ್ತು ಕಾಫ್ ಇದ್ದಾಗ ಮಕ್ಕಳಿಗೆ. ಸೊ ಅವನಿ ಸ್ವಲ್ಪ ಕೆಮ್ತಾ ಇದ್ಲು, ಸೊ ಅದಕ್ಕೋಸ್ಕರ ಮೂಲಂಗಿ ಸ್ವಲ್ಪ ಖಾರವಾಗಿರುತ್ತಲ್ವಾ, ಸೊ ಕಾಫ್ ಇದ್ದರೆ ಕೋಲ್ಡ್ ಇದ್ದರೆ ಎಲ್ಲ ಕ್ಲಿಯರ್ ಆಗುತ್ತೆ ಮಕ್ಕಳಿಗೆ, ಆದಷ್ಟು ನ್ಯಾಚುರಲಾಗಿ ಕ್ಲಿಯರ್ ಮಾಡ್ಕೊಬೇಕಲ್ವಾ ಅದಕ್ಕೆ. ಆ್ಯಂಡ್ ಇಲ್ಲಿ ಒಂದು ಬೇಬಿ ರ್ಯಾಡಿಶ್ನ ತೊಗೊಂಡು ನಾನು ಫುಲ್ ಹಾಕ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಅಕ್ಕಿ ಎರಡನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಒಂದು 4 ಕಾಳು ಅಥವಾ 5 ಕಾಳಷ್ಟು ಮೆಣಸನ್ನ ಹಾಕ್ಕೊಬೇಕು. ಆ್ಯಂಡ್ ಸ್ವಲ್ಪ ಜೀರಿಗೆ ಹಾಕ್ಕೊಬೇಕು, ಬಿಕಾಸ್ ಜೀರಿಗೆ ಹಾಕೋದ್ರಿಂದ ಅಥವಾ ನೀವು ಜೀರಿಗೆ ಪೌಡರ್ನ ಮಾಡಿಟ್ಕೊಂಡು ಕೂಡ ಹಾಕ್ಕೊಬೋದು. ಸೊ ಡೈಜೆಷನ್ಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ಅದು. ಸೊ ನಾನಿಲ್ಲಿ ಅದು ಮೆಣಸು ಹಾಗೆ ಜೀರಿಗೆ ಎರಡು ಕೂಡ ಆ್ಯಡ್ ಮಾಡಿಕೊಂಡು ನೀರು ಎಷ್ಟು ಬೇಕು ಅಷ್ಟನ್ನ ಸೇರಿಸ್ಕೊಂಡು ಒಂದು 5-6 ವಿಷಲ್ ಹಾಕ್ಸ್ತೀನಿ, ಬಿಕಾಸ್ ಕುಕ್ ಆದಷ್ಟು ಸರಿ ಅದು ನೀಟಾಗಿ ಸ್ಮ್ಯಾಶ್ ಆಗೋಗುತ್ತೆ ಅದಕ್ಕೋಸ್ಕರ. ಆ್ಯಂಡ್ ಇದು ಸ್ವಲ್ಪ ಖಾರ ಇರುತ್ತೆ, ಸೊ ಆವಾಗ ಏನು ಮಾಡಬೇಕು ಅನ್ನೋದನ್ನು ಕೂಡ ನಾನಿಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ನೋಡ್ಬೋದು ಇಲ್ಲಿ ನಾನು ಒಣ ಖರ್ಜೂರನ ತುಂಬ ಚೆನ್ನಾಗಿ ಒಣಗಿಸಿದ್ದೀನಿ, ಆಲ್ಮೋಸ್ಟ್ ಒಂದು ವೀಕಷ್ಟು ಒಣಗಿಸಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಆ ಒಣಗಿಸಿರುವಂಥದ್ದನ್ನ ಮಿಕ್ಸಿಗೆ ಹಾಕಿ ಸ್ವಲ್ಪ ಸ್ವಲ್ಪನೇ ಗ್ರೈಂಡ್ ಮಾಡಬೇಕು. ಸೊ ಗ್ರೈಂಡ್ ಮಾಡಾಗಿದೆ ಒಂದು ಸಾರಿ ನಾನು, ಸೊ ನೋಡ್ಬೋದು ಮತ್ತೆ ಈ ಥರ ಎಲ್ಲ ಉಳ್ಕೊಂಡಿರುತ್ತೆ. ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಸ್ವಲ್ಪ ಚೆನ್ನಾಗಿ ಗ್ರೈಂಡ್ ಆಗಿರೋದನ್ನೇ ಒಂದು ಕಡೆ ಮಾಡಿ ಇದನ್ನು ಮತ್ತೆ ನಾನು ಮಿಕ್ಸರ್ಗೆ ಹಾಕ್ತಾಯಿದ್ದೀನಿ. ಸೊ ಮತ್ತೊಂದು ಸರಿ ಗ್ರೈಂಡ್ ಮಾಡಬೇಕಾಗತ್ತೆ. ಸೊ ಇದೇನಾದರೂ ನೀವು ಚೆನ್ನಾಗಿ ಒಣಗಿಸಿಲ್ಲ ಅಂತ ಹೇಳೋದಾದರೆ
ಫುಲ್ಲು ಜಾಮ್ ರೀತಿ ಆಗೋಗುತ್ತೆ, ಅಂದರೆ ಅದು ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಬಿಟ್ಕೊಂಬಿಡುತ್ತೆ ಜಾರಲ್ಲಿ. ಸೊ ಹಂಗಾಗಬಾರ್ದು. ಸೊ ಇವಾಗ ಅದನ್ನು ಕೂಡ ಇದರಷ್ಟೇ ಗ್ರೈಂಡ್ ಮಾಡಿಕೊಂಡು ಎರಡನ್ನೂ ಸೇರಿಸಿ ಮತ್ತೆ ಚೆನ್ನಾಗಿ ರುಬ್ಕೊಂಡು ಒಂದು ಹೇರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊತಾ ಇದ್ದೀನಿ. ಇದನ್ನ ಸ್ವಲ್ಪ ಒಣಗಿಸಿಟ್ಕೊಬೇಕು. ಸೊ ನೀವು ಡ್ರೈ ಮಾಡಾದ್ಮೇಲೆ ಒಂದು 10 ನಿಮಿಷದಷ್ಟು ಬಿಡಿ, ಬಿಕಾಸ್ ಮಿಕ್ಸಿಲಿ ಹೀಟ್ ಇರುತ್ತಲ್ವ ಅದಕ್ಕೋಸ್ಕರ. ಸೊ ಇದನ್ನ ಹೇರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡು ನೀವು ಯಾವ ರೀತಿಲಿ ಬೇಕಾದ್ರೂ ಮಕ್ಕಳಿಗೆ ಕೊಡ್ಬೋದು. ನಾನಿದು ಹನಿಗೋಸ್ಕರ ಎರಡನೇ ಸರಿ ಮಾಡಿರೋದು. ಆ್ಯಂಡ್ ಅಷ್ಟರಲ್ಲಿ ಇಲ್ಲಿ ರೈಸ್ ಕೂಡ ಚೆನ್ನಾಗಿ ಕುಕ್ಕಾಗಿ ಸ್ವಲ್ಪ ಹಾರಿದೆ, ವಿಷಲೆಲ್ಲ ಹಾರಿದೆ. ಸೊ ಇವಾಗ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಸ್ಮ್ಯಾಶ್ ಮಾಡಿಕೊಂಡು ತುಂಬ ಖಾರ ಇರುತ್ತೆ ಇದು, ಮಕ್ಕಳು ತಿನ್ನಲ್ಲ ಇಷ್ಟಪಟ್ಟು. ಸೊ ನೀವು ಡೈರೆಕ್ಟಾಗಿ ಹಿಂಗೆ ಕೊಟ್ಬಿಟ್ರೆ ಮಕ್ಕಳು ಊಟನೇ ರೆಫ್ಯೂಸ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಅದನ್ನ ಸ್ವಲ್ಪ ಬೇಗ ನೀವು ಅಂದರೆ ಕ್ಯಾಚ್ ಮಾಡಿಕೊಂಡು, ಮಕ್ಳಿಗೆ ಇಷ್ಟ ಆಗಲ್ವೇನೋ, ಖಾರ ಇರುತ್ತೇನೋ, ಹೊಸ ತಿಂಡಿ ಕೊಡ್ಬೇಕಾದ್ರೆ ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ಕೊಟ್ಟರೆ ಆಯಿತು. ನಾನು ಇವಾಗ ಆಲ್ಮೋಸ್ಟ್ ಒಂದು 2 ಟೇಬಲ್ಸ್ಪೂನ್ ಅಪ್ರಾಕ್ಸಿಮೇಟ್ಲಿ 1 ಸ್ಪೂನ್ ಅಂದ್ಕೊಬೋದು. ಸೊ ಅಷ್ಟನ್ನ ಹಾಕಿ ಮಿಕ್ಸ್ ಮಾಡಿ ಹನಿಗೆ ಫೀಡ್ ಮಾಡ್ತೀನಿ. ಆ್ಯಂಡ್ ಅವಳಿಗೆ ತುಂಬ ಇಷ್ಟ ಆಗುತ್ತೆ. ನಾನೇನಾದರೂ ಈ ಖರ್ಜೂರದ ಪೌಡರ್ನ ಅವಳಿಗೆ ಕೊಟ್ಟಾಗೆಲ್ಲ ಇಷ್ಟಪಟ್ಟು ತಿಂತಾಳೆ. ಕೆಲವು ಮಕ್ಕಳು ದೋಸೆನ ಇಷ್ಟಪಟ್ಟು ತಿನ್ನಲ್ಲ. ಸೊ ಆ ಮಕ್ಕಳಿಗೆ ಇದನ್ನು ದೋಸೆ ಮೇಲೆ ಹಾಕಿ ಒಂದ್ಸರಿ ಟ್ರೈ ಮಾಡ್ಬೋದು ತಿನ್ನಿಸಿ. ಅಥವಾ 1 ವರ್ಷ ಆದಮೇಲೆ ನೀವು ಇದನ್ನು ಇಂಟ್ರಡ್ಯೂಸ್ ಮಾಡ್ತಿದ್ದೀರಾ ಅಂತ ಹೇಳೋದಾದರೆ, ನೀವು ಬೇಕಿದ್ದರೆ ಚಪಾತಿಗೆ ಹಾಕಿ ರೋಲ್ ಮಾಡಿಕೊಡ್ಬೋದು. ಅಥವಾ ಬರೀ ರೈಸ್ ತಿಂತಾ ಇದ್ದಾರೆ ಅಂತ ಅಂದರೆ ಅದಕ್ಕೆ ಮಿಕ್ಸ್ ಮಾಡಿಕೊಡ್ಬೋದು. ತುಂಬ ವೆಯ್ಟ್ ಲಾಸ್ ಇದ್ದಾರೆ ಅಂತ ಹೇಳಿದ್ರೆ ಇದನ್ನು ತಿನ್ನಿಸೋದ್ರಿಂದ ಡೈಲಿ 1 to 2 ಟೇಬಲ್ಸ್ಪೂನ್ ತಿನ್ನಿಸ್ಬೋದು. ಸೊ ಆವಾಗ ಪಾಪುಗಳ ವೆಯ್ಟ್ ಗೇನ್ ಕೂಡ ಚೆನ್ನಾಗಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ರೆಸಿಪಿ ಬಂದು ಪೊಂಗಲ್ ಮಾಡ್ತಾ ಇದ್ದೀನಿ ಹನಿಗೆ. ಸೊ ನೋಡ್ಬೋದು ಅಕ್ಕೀಲಿ ಸ್ವಲ್ಪ ಬ್ರೌನ್ಗಿರುತ್ತೆ, ಬಿಕಾಸ್ ಇದನ್ನ ಪಾಲಿಷ್ ಮಾಡಿಸಿಲ್ದೆ ಇರೋ ಅಕ್ಕಿನ ನಾನು ಹನಿಗೋಸ್ಕರ ಯೂಸ್ ಮಾಡೋದು. ಬೇರೆ ಸೋನಾ ಮಸೂರಿ ಎಲ್ಲ ಪಾಲಿಷ್ಡಾಗಿ ಬಂದಿರುತ್ತೆ, ಅದಕ್ಕೆ ನಂಗೆ ಇಷ್ಟ ಆಗಲ್ಲ ಅದು ಯೂಸ್ ಮಾಡೋಕ್ಕೆ. ಆ್ಯಂಡ್ ಇಲ್ಲಿ ಅದರ ಅಕ್ಕಿ ಎಷ್ಟು ಹಾಕಿದ್ದೀನಿ ನಾನು ಅಷ್ಟೇ ಹೆಸರು ಬೇಳೆ ಕೂಡ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಜೊತೆ ಒಂದು 10 ರಿಂದ 12 ಕಾಳಷ್ಟು ಬಟಾಣಿ ಹಾಕಿದ್ದೀನಿ, ಹಸಿ ಬಟಾಣಿ. ಆ್ಯಂಡ್ ಇವಾಗ ಅದ್ರ ಜೊತೆ ಸ್ವಲ್ಪ ಕ್ಯಾಪ್ಸಿಕಮ್ ಹಾಕಿದ್ದೀನಿ. ಆ್ಯಂಡ್ ಈ ಸ್ಟೆಪ್ಪಲ್ಲಿ ನೀವು ಯಾವ ವೆಜಿಟೇಬಲ್ಸ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು. ಟೊಮೊಟೊ ಆ್ಯಡ್ ಮಾಡ್ಕೊಬೋದು ಅಥವಾ ಕ್ಯಾರೆಟ್ ಆ್ಯಡ್ ಮಾಡ್ಕೊಬೋದು. ನಿಮ್ಗೆ ಯಾವ ವೆಜಿಟೇಬಲ್ಸ್ ತಿನ್ನಿಸ್ಬೇಕು ಹನಿ ಮಕ್ಕಳಿಗೆ ಅದನ್ನು ಆ್ಯಡ್ ಮಾಡ್ಕೊಬೋದು. ಆ್ಯಂಡ್ ಹನಿಗೆ ಸ್ವಲ್ಪ ಕೋಲ್ಡ್ ಇತ್ತಲ್ವ, ಅದಕ್ಕೋಸ್ಕರ ನಾನು ಟೊಮೊಟೊ ಎಲ್ಲ ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಅದೆಲ್ಲ ತೊಳೆದಾದ್ಮೇಲೆ. ಆ್ಯಂಡ್ ಒಂದು 4 ರಿಂದ 5 ವಿಷಲ್ ತೊಗೊಂಡ್ರೆ ಆಯಿತು. ಸೊ ನಿಮಗೆ ಅರ್ಶಿನದ ಪುಡಿ ಬೇಕು, ಕಲರು ಮಕ್ಕಳು ಇಷ್ಟಪಟ್ಟು ತಿಂತಾರೆ ಕಲರ್ ಫುಡ್ಸ್ನ ಅಂತ ಹೇಳಿದ್ರೆ, ನೀವು ಬೇಕಿದ್ರೆ ಅರ್ಶಿನದ ಪುಡಿ ಆ್ಯಡ್ ಮಾಡ್ಕೊಬೋದು. ನಾನು ಯೂಶ್ವಲಿ ಅದೆಲ್ಲ ಹನಿಗೆ ಇನ್ನು ಅಷ್ಟೊಂದು ಆ್ಯಡ್ ಮಾಡಿ ತಿನ್ಸಲ್ಲ. ಸೊ ತುಂಬ ರೇರ್ ಹಂಗೆ ತಿನ್ಸೋದು, ಅದಕ್ಕೋಸ್ಕರ ಅರ್ಶಿನ ಏನು ಯೂಸ್ ಮಾಡಿದೆ ಸ್ಮ್ಯಾಶ್ ಮಾಡಿ ಹನಿಗೆ ಹಿಂಗೇನೆ ಫೀಡ್ ಮಾಡ್ತೀನಿ. ಸೊ ನೋಡ್ಕೊಂಡು ಬಂದಲ್ವ ಫ್ರೆಂಡ್ಸ್, ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಹಾಗೆಯೇ ಇಷ್ಟ ಆಗಿದರೆ ನೀವು ನಿಮ್ಮ ಪಾಪುಗಳಿಗೆ ಫುಡ್ನ ಟ್ರೈ ಮಾಡಿ. ಆ್ಯಂಡ್ ಗೋಧಿ ದೋಸೆ ಅಷ್ಟೊಂದು ಫ್ರೀಕ್ವೆಂಟಾಗಿ ಕೊಡೋಕೆ ಹೋಗ್ಬಿಡಿ, ಬಿಕಾಸ್ ಅದು ತುಂಬ ಹೀಟು ಮಕ್ಕಳಿಗೆ. ಸೊ ಅದನ್ನು ತುಂಬ ರೇರು, ಎರಡೇ ಸರಿ ಕೊಟ್ಟಿರೋದು ಅವಳಿಗೆ. ಸೊ ಅಲ್ಲಿ ಸ್ಟಾರ್ಟ್ ಮಾಡಿದಾಗಿಂದ ಬಟ್ ಇಷ್ಟಪಟ್ಟು ತಿಂತಾಳೆ. ನಾನು ಪ್ಲೇನ್ ಗೋಧಿ ದೋಸೆ ಮಾತ್ರ ಕೊಡೋಲ್ಲ ಅವಳಿಗೆ, ಜೊತೆಯಲ್ಲಿ ಅದರ ವೆಜಿಟೇಬಲ್ ಅಥವಾ ಸೊಪ್ಪು ಅಥವಾ ಫ್ರೂಟ್ಸ್ ಅದು ಯಾವುದಾದ್ರೂ ಮಿಕ್ಸ್ ಮಾಡಿ ತಿನ್ನಿಸ್ತೀನಿ. ಸೊ ಫ್ರೂಟ್ಸ್ದು ನಾನು ಯಾಕೆ ಈ ವಿಡಿಯೋಲಿ ತೋರಿಸಿಲ್ಲ ಅಂತ ಹೇಳಿದ್ರೆ, ಮೇ ಬಿ ಅದನ್ನು ಬೇರೆ ಬ್ಲಾಗ್ ಮಾಡ್ತೀನಿ ನಾನು, ಬಿಕಾಸ್ ನನಗೆ ಸ್ವಲ್ಪ ಶೀತ ಆಗಿರೋದ್ರಿಂದ ನಾನು ಫ್ರೂಟ್ಸ್ ಎಲ್ಲ ಅವಾಯ್ಡ್ ಮಾಡಿದ್ದೀನಿ. ಇವಾಗ ಯಾವ ಫ್ರೂಟ್ಸು ಅವಳಿಗೆ ಕೊಡ್ತಾ ಇಲ್ಲ ನಾನು. ಬಟ್ ಇವಾಗ ತೋರಿಸಿದಷ್ಟು ರೆಸಿಪೀಸ್ ತುಂಬ ಚೆನ್ನಾಗಿದೆ. ಒಣ ಖರ್ಜೂರ ಪೌಡರ್ ಅಂತೂ ಪಾಪುಗಳಿಗೆ ನೀವು ಯಾವ ರೂಪದಲ್ಲಾದರೂ ಕೊಡಿ ಆಯಿತಾ, ಇಷ್ಟಪಟ್ಟು ತಿನ್ಕೊತಾರೆ. ಅದ್ರ ಜೊತೆಗೆ ವೆಯ್ಟ್ ಲಾಸ್ ಆಗ್ತಿರುವಂಥ ಮಕ್ಕಳು ಸಣ್ಣ ಇದ್ದಾರೆ ಅಂತ ಹೇಳಿದ್ರೆ ನೀವು ಆ ರೆಸಿಪೀಸ್ನ ಟ್ರೈ ಮಾಡ್ಬೋದು. ದಿನಕ್ಕೆ 1-2 ಟೇಬಲ್ಸ್ಪೂನ್ ಕೊಡ್ಬೋದು. 1 ಟೇಬಲ್ಸ್ಪೂನ್ ಕೊಟ್ಟರು ತುಂಬ ಸಾಕು, ಮಕ್ಕಳಿಗೆ ತುಂಬ ಪ್ರೋಟೀನ್ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೆ ಅದು ಮೂಲಂಗಿ ಯೂಸ್ ಮಾಡೋದ್ರಿಂದ ಮಕ್ಕಳಿಗೆ ಊಟದಲ್ಲಿ ಕೋಲ್ಡ್ ಇದ್ದರೆ ಕಾಫ್ ಇದ್ದರೆ ಎಲ್ಲ ಸ್ವಲ್ಪ ಬೇಗ ಹೋಮ್ ರೆಮಿಡಿಸಿಂದ ಕ್ಯೂರ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ನನಗೆ ಸ್ವಲ್ಪ ಕಾಫ್ ಇತ್ತು. ಸೊ ನಾನು ಟಾನಿಕ್ ಏನು ಅಷ್ಟೊಂದು ಯೂಸ್ ಮಾಡಲಿಲ್ಲ, ಡಾಕ್ಟರ್ ಸಜೆಸ್ಟ್ ಮಾಡಿದರು. ಸೊ ಅದನ್ನು 2-3 ಸರಿ ಆಗ್ತೆ ಅಷ್ಟೇ, 2-3 ದಿನದ ತನಕ ಸ್ವಲ್ಪ ಕಮ್ಮಿ ಆದಮೇಲೆ ನಾನು ಈ ಥರ ಫುಡ್ಸ್ ಕೊಡ್ತೀನಿ. ಹಾಗೆಯೇ ಹುರುಳಿ ಕಾಳು ಬರುತ್ತಲ್ವಾ, ಸೊ ಅದನ್ನು ಕೂಡ ಕೊಡ್ತೀನಿ. ಅದು ಕೂಡ ಗಂಟಲು ಏನಾದರೂ ಹಾಳಾಗಿದ್ದರೆ ಮಕ್ಕಳಿಗೆ ಅದಕ್ಕೆಲ್ಲ ಯೂಸ್ ಆಗುತ್ತೆ.
ಸೊ ಹನಿಗೆ ಅದೆಲ್ಲ ಫುಡ್ಸು ತುಂಬ ಇಷ್ಟ, ತುಂಬ ಚೆನ್ನಾಗಿ ತಿನ್ಕೊತಾಳೆ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಟ್ರೈ ಮಾಡಿ, ಓಕೆನಾ? ಸೊ ಆಮೇಲೆ ಹೆಂಗಿತ್ತು ಅಂತ ನನಗೆ ಕೂಡ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಾನು ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.